ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಸಂಪ್ರದಾಯವಾಗಿ ಬಾಗಿನವನ್ನ ಕಾವೇರಿಗೆ ಅರ್ಪಿಸಲಿರುವಂತದ್ದು ಆ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯು ಕೂಡ ಈಗಾಗಲೇ ಆಗಿರುವಂತದ್ದು ನಾನು ಇವತ್ತು ಕೆ ಆರ್ ಎಸ್ ಡ್ಯಾಂ ಬಳಿ ಇದೇನೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಕೆ ಆರ್ ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿ ಆಗಿದ್ದು ಕಾವೇರಿ ಮೈದುಂಬಿದಾಳೆ ಆ ನಿಟ್ಟಿನಲ್ಲಿ ಏನು ಸಂಪ್ರದಾಯಬದ್ಧವಾಗಿ ನಾಡಿನ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸುವಂತದ್ದು ವಾಡಿಕೆ ಅದೇ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಿಸ್ತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಮೂರನೇ ಬಾರಿ ಅವರು ಕಾವೇರಿಗೆ ಬಾಗಿನವನ್ನ ಅರ್ಪಿಸುವಂತಹ ಸದಾವಕಾಶ ಸೌಭಾಗ್ಯ ದೊರಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಏಕೆಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದಲೂ ಕೂಡ ಈ ಒಂದು ಪದ್ಧತಿ ಬಂದಿದೆ ಇನ್ನು ಕಳೆದ ಬಾರಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇವಲ ಎರಡು ಬಾರಿ ಕೆ ಆರ್ ಎಸ್ ಅಣೆಕಟ್ಟೆ ಭರ್ತಿ ಆಗಿತ್ತು ಆ ನಿಟ್ಟಿನಲ್ಲಿ ಎರಡು ಬಾರಿ ಮಾತ್ರ ಅವರು ಬಾಗಿನವನ್ನು ಅರ್ಪಿಸಿದ್ರು ಇನ್ನು ಈಗ ಎರಡನೇ ಅವಧಿ ಎರಡನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯವರು ಅಂದ್ರೆ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಕಳೆದ ವರ್ಷವೂ ಕೂಡ ಬರಗಾಲದಿಂದ ಆ ಡ್ಯಾಂ ಭರ್ತಿ ಆಗಲಿಲ್ಲ ಆದರೆ ಇದೀಗ ವರುಣದೇವ ಕೃಪೆಯಿಂದ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗಿದೆ ಆ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದ ಜನರು ಕೂಡ ಬಹಳಷ್ಟು ಖುಷಿಯಲ್ಲಿದ್ದಾರೆ ರೈತರು ಕೂಡ ಸಂತೋಷವಾಗಿರುವಂಥದ್ದು ಇನ್ನು ಆ ನಿಟ್ಟಿನಲ್ಲಿ ಸಂಪ್ರದಾಯವಾಗಿ ಇವತ್ತು ಬಾಗಿನವನ್ನ ಸಿ ಎಂ ಕೂಡ ಅರ್ಪಿಸಲಿದ್ದಾರೆ ಬೆಳಿಗ್ಗೆ ಅಭಿಜಂದ್ ಅಭಿಜಿತ್ ಮುಹೂರ್ತದಲ್ಲಿ ಈ ಒಂದು ಬಾಗಿನ ಕಾರ್ಯವು ಕೂಡ ನಡೆಯುವಂಥದ್ದು ಈಗಾಗಲೇ ಡ್ಯಾಮ್ ಸಂಪೂರ್ಣವಾಗಿ ಕನ್ನಡ ಬಾವುಟಗಳಿಂದ ಕಂಗೊಳಿಸ್ತಾ ಇರುವಂಥದ್ದು do so... ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಡ್ಯಾಮ್ ಅನ್ನ ಹೂವಿನಿಂದ ಕನ್ನಡ ಧ್ವಜದಿಂದ ಈಗಾಗಲೇ ಅಲಂಕಾರವನ್ನ ಮಾಡಿರುವಂತದ್ದು ಮತ್ತಷ್ಟು ಮೆರಗನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಒಂದು ಕಡೆ ರೆಡ್ ಕಾರ್ಪೆಟ್ ಹಾಕಿ ಕೂಡ ಅವ್ರಿಗೆ ಸಿಎಂ ಸ್ವಾಗತಕ್ಕೆ ಮತ್ತೆ ಸಿಎಂ ಜೊತೆ ಬರುವಂತಹ ಡಿ ಸಿ ಎಂ ಆಗಿರ್ಬೋದು ಮತ್ತೆ ಸಚಿವರು ಶಾಸಕರು ಎಲ್ಲರೂ ಕೂಡ ಬರುವಂತದ್ದು ಆ ನಿಟ್ಟಿನಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಸಿಎಂ ಸಿದ್ದರಾಮಯ್ಯವರು ಕೆ ಆರ್ ಎಸ್ ಗೆ ಆಗಮಿಸ್ತಿದ್ದಾರೆ ನೇರವಾಗಿ ಮುಖ್ಯ ದ್ವಾರದಿಂದ ಎಂಟ್ರಿ ಪಡ್ಕೊಂಡು ಡ್ಯಾಮ್ ಮೇಲೆ ಅವರು ಸಂಚಾರವನ್ನ ಮಾಡುವಂತದ್ದು ಇಲ್ಲಿ ಬಂದು ಅವರು ಬಾಗಿನವನ್ನ ಅಭಿಜಿತ್ ಮುಹೂರ್ತದಲ್ಲಿ ಈಗಾಗ್ಲೇ ಅರ್ಪಿಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ರೀತಿ ಸಿದ್ಧತೆಗಳನ್ನ ಇನ್ನು ಭದ್ರತೆ ಬಿಗಿ ಭದ್ರತೆಯನ್ನ ಈಗಾಗಲೇ ಕೆಆರ್ ಡಮ್ ನಲ್ಲಿ ಕೈಗೊಳ್ಳಲಾಗಿದೆ ಏನು ಬಾಗಿನ ಅರ್ಪಣೆ ಕಾರ್ಯಕ್ರಮದ ಬಳಿಕ ಕಾವೇರಿ ಮಾತೆಗೆ ವಿಶೇಷ ಪೂಜೆಯನ್ನ ಸಿಎಂ ಸಿದ್ದರಾಮಯ್ಯವರು ಕೂಡ ಸಲ್ಲಿಸ್ತಿದ್ದಾರೆ ಆ ನಿಟ್ಟಿನಲ್ಲಿ ಕಾವೇರಿ ಪ್ರತಿಮೆಗೆ ಏನು ಗಾಜಿನ ಬಳೆಗಳು ಕಪ್ಪು ಮತ್ತೆ ಹಸಿರು ಬಣ್ಣದ ಗಾಜಿನ ಬಳೆಗಳಿಂದ ಹೂಗಳಿಂದ ಅಲಂಕೃತ ಅಲಂಕಾರವನ್ನ ಮಾಡಿರುವಂತದ್ದು ಮತ್ತೊಂದು ಕಡೆ ಹಸಿರು ಚಪ್ಪರವನ್ನು ಚಪ್ಪರವನ್ನು ಕೂಡ ಕಾವೇರಿ ಮಾತೆಯ ಪ್ರತಿಮೆ ಮುಂಭಾಗವೇ ಹಾಕಿರುವಂಥದ್ದು ಇನ್ನು ವೇದಿಕೆ ಕಾರ್ಯಕ್ರಮಕ್ಕೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂದ್ರೆ ಬಾಗಿನ ಅರ್ಪಿಸಿ ಕಾವೇರಿ ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ವೇದಿಕೆ ಕಾರ್ಯಕ್ರಮವೂ ಕೂಡ ಆರಂಭವಾಗಲಿದೆ ಆ ನಿಟ್ಟಿನಲ್ಲಿ ಜರ್ಮನ್ ಟೆಂಟ್ ಹಾಕಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು ಸುಮಾರು ಎರಡು ಸಾವಿರ ಮಂದಿಗೆ ಹಾಸನದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಸದ್ಯ ಕೆ ಆರ್ ಎಸ್ ಡ್ಯಾಮ್ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೆ ಆರ್ ಎಸ್ಗೆ ಆಗಮಿಸಲಿದ್ದಾರೆ ಸರಿಯಾಗಿ ಹನ್ನೊಂದು ಗಂಟೆಗೆ ಅಭಿಜಿತ್ ಮುಹೂರ್ತದಲ್ಲಿ ಬಾಗಿನವನ್ನು ಅರ್ಪಿಸಿ ಮೂರನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸಲಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಹರ್ಷಿ ಜ್ಯೋತಿ ನಂದೀಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ